ಚುನಾವಣೆ ಬಗ್ಗೆ ಏನಾದ್ರೆ ನಿನ್ನೆ ನಾನು ಒಳಗಡೆ ಹೋದ ಮೇಲೆ ಒಳಗಡೆ ಆಗಿದ್ದ ಅವಾಂತರ ನನಗೆ ಆಮೇಲೆ ರಾತ್ರಿ ಗೊತ್ತಾಯಿತು ಮನೆಯಲ್ಲಿ ಆದರೆ ಒಬ್ಬ ಮುಖಂಡರು ಅನ್ಸ್ಕೊಂಡವರು ಸಾಮಾನ್ಯ ಕಾರ್ಯಕರ್ತರಿಗಿಂತಲೂ ಕೀಳಾಗಿ ನಡ್ಕೊಂಡಿದ್ದು ಅದು ಸರಿಯಲ್ಲ ಶೋಭೆ ತರಲ್ಲ ಅವರು ಅಲ್ವಾ ಆಮೇಲೆ ಇನ್ನೂ ಕೆಲವರು ಚಾಲೆಂಜ್ಗಳು ಮಾಡಿದ್ರಂತೆ ಅದಕ್ಕೆ ನಾನು ಸವಾಲು ಹಾಕೋಕೆ ಹೋಗಿಲ್ಲ ನಾನು ಸೈಲೆಂಟಾಗೇ ಇದ್ದೆ ನಮ್ಮ ಕೆಲಸ ಕಾರ್ಯ ಸಾಧನೆ ಆಯ್ತಲ್ಲ ಅವರು ನಮ್ಗೆ ಅಷ್ಟೇ ಬೇಕಾಗಿತ್ತು ಈ ವಿಜಯಕ್ಕೆ ಕಾರಣ ಯಾರು ಅಂತ ನಿಮಗೆಲ್ಲ ಅನುಮಾನ ಆಗಿರೋದಲ್ಲ ಸಸ್ಪೆನ್ಸ್ ಇದ್ದಂಗೆ ಉಪೇಂದ್ರ ಸಿನಿಮಾ ಅದು ಎಲ್ಲ ಮುಖಂಡರು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿದ್ರು ಒಳ್ಳೆಯವರಿದ್ದೀರಿ ಒಳ್ಳೆ ಕೆಲಸ ಮಾಡ್ತೀರಿ ಬೇರೆಯವ್ರ ಕೈಗೆ ಚುಕ್ಕಾಣಿ ಕೊಟ್ಟರೆ ಅಪ್ಡೇಟ್ ಆಗುತ್ತೆ ಈಗಾಗಲೇ ಕೆಟ್ಟೋಗಿದೆ ನೀವು ಬಂದು ಸರಿ ಮಾಡಿ ಒಂದು ಲೆವೆಲ್ ತಂದಿದ್ದೀರಿ ಮತ್ತೆ ಹಿಂದಕ್ಕೆ ಹೋಗಬಾರ್ದು ಅಂತ ಮನಸ್ಪೂರ್ವಕವಾಗಿ ಎಲ್ಲ ಮುಖಂಡರು ನನಗೆ ಸಾಥ್ ಕೊಟ್ಟರು ಹಾಗಾಗಿ ಈಗ ನಾವು ಅಧಿಕಾರದಲ್ಲಿ ಚುಕ್ಕಾಣಿಗೆ ನನ್ನ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ ಇನ್ನು ಮುಂದೆ ಅಭಿವೃದ್ಧಿ ಕೆಲಸಗಳೇ ನನ್ನ ಗುರಿ ನಿಮ್ಮ ಬೆಂಬಲಿತ ಅಂತ ನೀವು ಬೇಕು ಅಂತ ಮಾಡಿದ್ದೀವಿ ನನ್ನ ಅವರು 10 ಜನ ಇದ್ದರು ಒಂದು ಇಂಡಿಪೆಂಡೆಂಟ್ 11 ಇದ್ದರು 18 ಆಗಬೇಕಂತ ನನ್ನೋ ಸೇರಿ ಎಲ್ಲ ನನ್ನ ಕಡೆಯವರು ನನ್ನ ಭಾಗ ಇದೆಯಾ ಎಷ್ಟೇ ಆಗಲಿ ಗೆಲ್ಲೋದಕ್ಕೆ ಒಂದೊಂದ್ಸರಿ ಒಂದು ಸೀಟ್ ಇದ್ರೂ ಸಾಕು ಚಿಪ್ ಮಿನಿಸ್ಟ್ ಆಗಿದ್ದಾರೆ ಒಬ್ಬರು ಇಂಡಿಪೆಂಡೆಂಟ್ ಅಲ್ವಾ ಆ ಥರ ನಾನು 6-7 ಜನ ಕೊಟ್ಟಿದ್ದೀನಿ ಅವ್ರ 10 ಪ್ಲಸ್ 11 ನಾನು 7 ಜನ ಕೊಟ್ಟಿದ್ದೀನಿ ಹಾಗಾಗಿ ಸಾಧನೆ ಆಯಿತು ಅಂದರೆ ನನ್ನ ಕಡೆ ನನ್ನ ಸಪೋರ್ಟ್ ತೊಗೊಂಡು ಆಗಬೇಕು ಅಂತಿತ್ತು ಅದಾಯಿತು ಅವರು ಅನೋಳಿ ಕಾಲ್ಪು ಇದು ಆಲಿಯನ್ಸ್ ಮಾಡ್ಕೊಂಡು ಬಂದಿದ್ದು ಅನೋಳಿ ಅಂದ್ರೆ ಗೊತ್ತಲ್ಲ ಆಲಿಯನ್ಸ್ ಮಾಡ್ಕೊಂಡ್ಕೊಂಡಿದ್ರು ನಾನು ಈ ಆಲಿಯನ್ಸ್ ಬೇಕು ಅಂತಂದ್ರೆ ಅದಕ್ಕೆ ಮುಖಂಡರುಗಳು ಬೆಂಬಲಿಸಿದ್ರು ಏ ಮಂತ್ರಿ ಜೊತೆ ಹೋಗೋಣ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಂಥವ್ರ ಜೊತೆಲಿ ಹೋದ್ರೆ ಇದು ಹಾಳಾಗುತ್ತೆ ಅಂತ ನಿನ್ನೆ ಅವ್ರ ಯಾರ್ಯಾರ ಬಣ್ಣ ಏನು ಅವ್ರ ಯೋಗ್ಯತೆ ಏನು ಏನೋ ಅವ್ರ ಗುಣ ಏನು ವರ್ತನೆ ಏನು ಗೊತ್ತಾಗಿದೆ ಜನಗಳು ಮುಖಂಡರು ಬೇಜಾರಾಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಹೇಳಬೇಕು ಅದನ್ನ ಮುಖಂಡರೇ ಅವ್ರು ತಿಳಿಸ್ತಾರೆ ನಿಮ್ಮನ್ನ ಮಂಜುನಾಥ್ ಅವರು ಇವರು ಕತ್ತೂರು ಮಂಜುನಾಥ್ ಅವರು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ಇದು ಮಾಡಿ ಈಗ ಅವ್ರಿಗೆ ಒಂಥರ ಇಟ್ಕೊಂಡಿದ್ರು ಶಾಕ್ ಕೊಟ್ಟಿದ್ದೀನಿ ಸರ್ ನೋಡ್ರಿ ಗೆದ್ದ ಮೇಲೆ ನಾನು ಮುಗೋಲ್ಲ ಕಿವಿಯನ್ನು ಊಹಿಸ್ಕೊಂಡಿಲ್ಲ 2 ವರ್ಷ ಬಿಟ್ಟೆ ಅವ್ರಿಗೆ ಮಾಡಬಾರ್ದೆಲ್ಲ ಮಾಡೋದು ನನಗೆ ಏನೂ ಹೇಳಲ್ಲ ಅವರೇ ಫಾರ್ಮೇಷನ್ ಕಮಿಟಿಗಳು ಮಾಡೋದು ಅದು ಮಾಡೋ ಇದು ಮಾಡೋದು ರಾಂಡ್ರ ಎಕ್ಕಡ ರಾಂಡ್ರ ಅಂತ ಕೂತ್ಕೊಂಡು ಮೀಟಿಂಗ್ ಮಾಡೋದು ನನಗೆ ಹೇಳೋದೇ ಇಲ್ಲ ಏನು ಸರ್ ನಿಮ್ದೇನಿಲ್ವ ರೋಲು ನೀವು ಎಮ್ ಎಲ್ ಎ ಆಗಿ ಅಂತ ಅಂದರು ಮಿನಿಸ್ಟರ್ ಆದಮೇಲೆ ಹಂಗೆ ಮಾಡಿದ್ರು ಸಹಿಸೋಕ್ಕಾಗಿಲ್ಲ ನನಗೆ ಅಷ್ಟೊಂದು ಮಾಡ್ಬೋದು ಯಾರಾಗಲಿ ಏನು ಈಗ ಬೆಳೆಸಿದ ಮೇಲೆ ಮಕ್ಕಳಿಗೆ ಹಾಲು ಉಯ್ಕೊಂಡು ಕೊನೆಯ ದಿವಸ ಕೊನೆಯ ಟೈಮಲ್ಲಿ ತೊಂದರೆ ಕೊಡೋಕೆ ಹೋದ್ರೆ ಯಾರು ಬಿಡ್ತಾರೆ 2 ವರ್ಷ ಸ್ವಾಮಿ ಕಾಲ ಕವಚ ಕೊಟ್ಟೆ ನಿಮಗೆಲ್ಲ ಗೊತ್ತಿದೆ ಯಾವುದ್ರಲ್ಲೂ ನಾನು ಯಾರು ಕೆಟ್ಟದ್ದು ಬಯಸಿಲ್ಲ ಇಂಥ ಪಾರ್ಟಿ ಅಂಥ ಪಾರ್ಟಿ ಅಂತ ಜನರಿಗೆ ತೊಂದರೆನೂ ಕೊಟ್ಟಿಲ್ಲ ಅದ್ರ ಕಾ 2.5 ಇಯರ್ಸ್ ನೀವು ಯಾವುದೇ ಕೇಳ್ಕೊಳ್ಳಿ ಯಾವ ಪಾರ್ಟಿನೇ ಕೇಳ್ಕೊಳ್ಳಿ ಏನೋ ಇಲ್ಲಿ ಜಿಲ್ಲೆ ಅಂತ ಕೇಳ್ಕೊಳ್ಳಿ ಆ ಥರ ನಡ್ಕೊಂಬಂದಿದ್ದೀನಿ ಮುಂದೇನು ಅದೇ ಥರ ನಾನು ಒಳ್ಳೆ ಕೆಲಸಗಳು ಮಾಡಿಕೊಂಡು ಒಳ್ಳೆ ತನದಿಂದ ಹೋಗ್ತೀನಿ ಹೊತ್ತು ನಾನು ಅವ್ರ ಹತ್ರ ದುಂಡಾವರ್ತಿ ಮಾಡಿ ದುರ್ವರ್ತನೆ ಮಾಡಲ್ಲ ಅದನ್ನ ನೀವೇ ತಿಳ್ಕೊಳ್ಳಿ ಜನ ತೀರ್ಮಾನ ಮಾಡಬೇಕು ನನ್ನ ಮುಗಿಸ್ಬೇಕು ಅಂತ ಮಾಡಿದ್ರು ಇಲ್ಲ ಅಂದ್ರೆ ಅವರು ಚಾಲೆಂಜ್ ಗೆಲ್ಲಬೇಕು ಅಂತ ಮಾಡಿದ್ರು ಎಲ್ಲ ನನ್ನ ಉಸಿ ಆಗಿದ್ದು ಗೊತ್ತಾಗಿದ್ದಲ್ಲ ನಿಮಗೆ ಆಮೇಲೆ ಎಲ್ಲದು ಕೊಟ್ಟು ಇದರಲ್ಲಿ ಯೂಟ್ಯೂಬಲ್ಲಿ ಬಿಟ್ಟಿದ್ದು ಬಿಟ್ಟಿದೆ ಇವರಿಗೆ ನಂಬರ್ಸ್ ಇಲ್ಲ ಅವರು ಅವ್ರದ್ದು ಇದು ಮೇಲ್ಗೈ ಇದೆ ಅವರು ತೀರ್ಮಾನ ಆಗ್ಬಿಟ್ಟಿದೆ ಅವರೇ ಗೆಲ್ಲೋದು ಅಂತ ಯೂಟ್ಯೂಬ್ನಲ್ಲೆಲ್ಲ ಓಡಿಸಿದ್ರು ಫಿಲ್ಮ್ ಓಡಿಸ್ದಂಗೆ ನಾನು ದೇವರೇ ಅಂತ ನನ್ನ ಪಾಡ ನಾನಿದ್ದೆ ಕೊನೆಯಲ್ಲಿ ಏನಾಯ್ತು ರಿಸಲ್ಟ್ ಗೊತ್ತಲ್ಲ ಹೇಳಿದ್ನಲ್ಲ ಏ ಫಿಲ್ಮ್ ಉಪೇಂದ್ರದು ಆ ಟೈಪ್ ಆಗಿತ್ತು ಡಿ ಎಸ್ ಎಸ್ ಒಬ್ಬನು ಅದಕ್ಕೆ ರಿವರ್ಸ್ ಮಾಡಿದ್ದೇನೆ ಅದು ಸ್ವಲ್ಪ ನೋಡಿ ನಾವು ಹೋರಾಟ ಮಾಡ್ತೀವಿ ಹಿಂಗೆಲ್ಲ ನೀವು ಅಗ್ರಹ ಮಾತಾಡಿದ್ರೆ ಮಂತ್ರಿ ಬಗ್ಗೆ ಏನು ಒಬ್ಬ ಮಂತ್ರಿ ಅಂದ್ರೆ ಒಂದು ಮರ್ಯಾದೆ ಬೇಡವಾ ಮುಂದೆ ನೋಡಿ ಹಿಂದೆ ಇದ್ದ ಮಂತ್ರಿಗಳೆಲ್ಲ ಹಿಂದೆ ಇದ್ದ ಮಂತ್ರಿಗಳು ಅಂತ ಇದ್ರ ನಾವು ಅಷ್ಟು ಬಿಟ್ಟು ಬಿದ್ದಿದ್ವ ಅಷ್ಟು ಊಳಪಟ್ಟಿಗಳ ನಾವು ನಾನು ಒಬ್ಬ ನನಗೆ ಸಂಬಂಧಿ ಬೇರೆ ನಮ್ಮ ಸಹೋದರರು ಬೇರೆ ಹುಣಸಾಮಿ ಅವರು ಚಿಕ್ಕವರು ಚಿಕ್ಕವರು ಅಂತ ನಾನು ಕ್ಷಮಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಮಂಜುಗೆ 2 ವರ್ಷ ಕೊಟ್ಟಂಗೆ ಇವ್ರಿಗೆ 1 ವರ್ಷ ಕೊಟ್ಟಿದ್ದೀನಿ ಇನ್ನೂ ಬಿಡೋಣ ಏನಂತೆ ಬಿಟ್ಟಿಡಿಯೋದ ಅಲ್ಲ ನೋಡಿ ನೀವು ಹೇಳಬಾರ್ದು ಕೆಲವು ಸಿನಿಮಾಗಳು ತೆಗಿತಾರಲ್ಲ ಮೊದಲು ಹೇಳ್ಬೇಕು ಕತೆ ಸಿನಿಮಾ ಯಾರು ನೋಡಿದ್ರು ಸಮಾಧಾನ ಏ ಇಲ್ಲ ಫಸ್ಟೇ ಬರಲ್ಲ ಇದು ನಾನು ಇಂಡಿಪೆಂಡೆಂಟ್ ಎಲ್ರಿಗೂ ಬೇಕಾಗಿರೋದು ನನಗೆ ಯಾರಾದ್ರೂ ಎನಿಮಿಸ್ ಇದ್ದಾರೆ ಕೇಳ್ಕೊಂಬರ್ರಿ ಒಂದು 4-5 ಜನ ಬಿಟ್ಟು 4-5 ಜನ ಯಾರು ಯಾರು ಹೇಳಿ ಅವರೇ ಒಂದು ಗ್ಯಾಂಗ್ ನಾನು ಯಾರು ಬಿಟ್ಟು ದೂರ ಇಟ್ಟಿದ್ದೀನಿ ನಾವು ಏನಾದ್ರು ಅನ್ಕೊಳ್ಳಿ ಒಟ್ಟಿನಲ್ಲಿ ನಾನು ಅವ್ರನ್ನ ದೂರ ಇಟ್ಟಿದ್ದೀನಿ ಯಾಕೆ ಅವ್ರದ್ದು ಬಿಹೇವಿಯರ್ ಇಷ್ಟ ಆಗಿಲ್ಲ ನನಗೆ ನಾನು ಬೇಡ ಅಂದಿದ್ದೀನ ನಾ ತರ ಬಂದ್ರೆ ಈಗಲೇ ಕೆಲಸ ಮಾಡ್ಕೊಡ್ತೀನಿ ಬಂದಿ ನಂತರ ಬರೋದೇ ಇಲ್ಲ ಅವರವ್ರು ದೂರ ಹೋದ್ರೆ ನಾನೇನ್ ಮಾಡಕ್ಕಾಗ್ತದೆ ಅಲ್ವಾ ಅದಕ್ಕೆ ಟಚ್ ಮೀನ್ ಆಡ್ತಾರೆ ಆಟ ಆಡ್ತಾರೆ ಆಗ್ಲಿ ಅಂತ ನಾವು ಒಂದು ಇದೊಂದು ನಾನು ಶುರು ಮಾಡಿದ್ದೆ ನನ್ನ ಆಟ ನಾನು ಶುರು ಮಾಡಿದ್ದೆ 2 ವರ್ಷ ಆದ್ಮೇಲೆ ಐ ಸ್ಟಾರ್ಟೆಡ್ ಮೈ ಓನ್ ಗೇಮ್ ನನ್ನ ಕಾಲೇಜಲ್ಲಿ ಯೂನಿಯನ್ ಲೀಡರ್ ಆದವನು ರಾಜಕೀಯ ನಾನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದವರು ಹಳೆದನ್ನೆಲ್ಲ ಉಪಯೋಗಿಸ್ತಾ ಇದ್ದೀನಿ ನಾನು ಕೇಳಿದ್ರು ನೀವು ಯಾರಾದರೂ ಐ ಎ ಎಸ್ ಆಫೀಸರ್ ರಿಟೈರ್ಡು ಕೋಚ್ ಮಾಡ್ತಾ ಇದ್ದಾರಾ ಗೈಡ್ ಮಾಡ್ತಾರಾ ಇಲ್ಲ ರಾಜಕಾರಣಿ ಯಾರಾದರೂ ಹಿಂದೆ ಇದ್ದಾರಾ ಏನು ಏನು ತಲೆ ನಿಮ್ದು ಅಂತ ಕೇಳ್ತಾರೆ ಯಾರಿಲ್ಲ ನಂದೇ ಪ್ರೊಡಕ್ಷನು ನಂದೇ ಡೈರೆಕ್ಷನ್.